ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರದ ಮಾಜಿ ಸಚಿವೆ ಸುಷ್ಮಾ ಸ್ವರಾಜ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕೇಂದ್ರದ ಮಾಜಿ ವಿದೇಶಾಂಗ ಸಚಿವೆ ಹಾಗೂ ಹಿರಿಯ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಅವರ ನಿಧನಕ್ಕೆ ತುಮಕೂರು ಜಿಲ್ಲಾ ಬಿಜೆಪಿಯ ಮುಖಂಡರು ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಸಲ್ಲಿಸಿದರು. ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಹಾಗೂ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಭಾವಚಿತ್ರಕ್ಕೆ ಮುಖಂಡರುಗಳು ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಗೌರವವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಜ್ಯೋತಿ ಗಣೇಶ್ ಮಾತನಾಡಿ, ಸುಷ್ಮಾ ಅವರು ಬಿಜೆಪಿಯಲ್ಲಿ ಸಮರ್ಥ ನಾಯಕಿಯಾಗಿದ್ದಾರೆಂದು ಬಣ್ಣಿಸಿದರು. ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆಂದು ಜ್ಯೋತಿ ಗಣೇಶ್ ಹೇಳಿದರು. ಹೆಸರುಗಳು ಪ್ರಮೋದ್ ಮಹಾಜನ್ ಅಂದ್ರೆ ವಾಜಪೇಯಿ ಅವರು ಬಿಟ್ಟು, ವಾಜಪೇಯಿ ಅದ್ವಾನಿ ಅವರು ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಇದ್ದಂತ ಪ್ರಮೋದ್ ಮಹಾಜನ್ ಅವ್ರ ಜೊತೆ ಸುಷ್ಮಾ ಸ್ವರಾಜ್ ಅವರ ಹೆಸರು ಕೂಡ ಪ್ರಧಾನಮಂತ್ರಿಗೆ ಅರುವಾದಂತ ಒಂದು ನಾಯಕಿ ಅಂತ ಅವತ್ತಿನ ಕಾಲದಲ್ಲೇ ಒಂದು ದಿಟ್ಟ ನಾಯಕತನವಂತ ಬೆಳೆಸ್ಕೊಂಡಂತ ಒಂದು ಧೀಮಂತ ನಾಯಕಿ ಅಂತ ಒಬ್ಬ ವ್ಯಕ್ತಿ. ಇವತ್ತು ತಮ್ಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಅವರಿಗೆ ಒಂದು ವರ್ಷದ ಕೆಳಗೆ. ಅದು ಆರೋಗ್ಯ ಚೇತರಿಸ್ಕೊಳ್ಳಿಲ್ಲ ಅವರು. ಅದರಲ್ಲೂ ಕೂಡ ಅವರು ಮಾಡಿದಂಥ ಕೆಲಸ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ, ವಿದೇಶಾಂಗ ಖಾತೆ ಸಚಿವರಾಗಿ ಮಾಡಿದಂಥ ಅವರು ಟ್ವೀಟ್ ಮಾಡ್ತಿದ್ದಂಥ ಎಷ್ಟು ತೂಕ ಇರೋದು ಅವ್ರ ಟ್ವೀಟ್ಗಳಿಗೆ, ಮತ್ತು ದೇಶದಲ್ಲಿ ನಮ್ಮ ಒಂದು ಭಾರತದ ಘನತೆಯನ್ನು ಎತ್ತಿ ಹಿಡಿದ್ರು ಅಂತ ಒಬ್ರು ನಾಯಕರು ಇವತ್ತು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಬಿಡಿಜಿ ಅವರು ಶ್ರೀನಿವಾಸ್ ಅವರು ಹೇಳ್ದಂಗೆ ಪಕ್ಷ ಮತ್ತು ದೇಶ ಬಡವಾಗಿದೆ. ಆ ನಾಯಕಿಗೆ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಶ್ರದ್ಧಾಂಜಲಿ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಪಕ್ಷದ ಮತ್ತೊಬ್ಬ ಮುಖಂಡ ಗೋಪಾಲ್ ಅವರು ಮಾತನಾಡಿ, ಸುಷ್ಮಾ ಸ್ವರಾಜ್ ಅವರು ಕರ್ನಾಟಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ಕೆಳಹಂತದಿಂದ ಸಂಘಟಿಸುವಲ್ಲಿ ಸುಷ್ಮಾ ಅವರು ಶ್ರಮಿಸಿದ್ದಾರೆ ಎಂದು ಹೇಳಿದರು. ಬಹಳ ಯಶಸ್ವಿಯಾಗಿ ಪ್ರತಿನಿಧಿಸಿದಂತ ಮಹಿಳಾ ರಾಜಕಾರಣಿ ಮತ್ತು ವಿದೇಶಾಂಗ ಸಚಿವೆ. ಹಾಗಾಗಿ ಅವರ ಕಾರ್ಯವೈಖರಿ ಇರ್ಬೋದು, ಅವರು ಕಾರ್ಯಕರ್ತರ ಜೊತೆ ಬೆರೀತಾ ಇದ್ದಂಥ ರೀತಿ ಇರ್ಬೋದು, ಪಕ್ಷ ಸಂಘಟನೆಯಲ್ಲಿ ಬಹಳ ಯಶಸ್ವಿಯಾಗಿ ತೊಡಗಿಕೊಂಡಿದ್ದಂಥ ಮಹಿಳೆ. ಆನಂತರ ಅವರು ಬಳ್ಳಾರಿನಲ್ಲಿ ಲೋಕಸಭೆಗೆ ಕಂಟೆಸ್ಟ್ ಮಾಡಿದ್ರು. ಅಲ್ಲಿ ಸೋಲುಂಟಾದರೂ ಸಹ ಆ ಬಳ್ಳಾರಿ ಕ್ಷೇತ್ರವನ್ನು ಪ್ರತಿ ವರ್ಷ ತಪ್ಪದೆ ಸುಮಾರು 10-12 ವರ್ಷಗಳ ಕಾಲ ರೆಗ್ಯುಲರ್ ಆಗಿ ಅಲ್ಲಿಗೆ ವಿಸಿಟ್ ಮಾಡೋದ್ರಿಂದಾಗಿ ಪಕ್ಷವನ್ನು ಅಲ್ಲಿ ಬೇರು ಮಟ್ಟದಲ್ಲಿ ಸಂಘಟಿಸೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಭಾಜಪದ ಬೆಳವಣಿಗೆಗೆ ಬಹಳ ಮಹತ್ತರವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು. ಅಂಥ ಒಂದು ಧೀಮಂತ ನಾಯಕಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಬಹಳ ನಿಜಕ್ಕೂ ಪಕ್ಷಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆಕೆ ಬಹಳ ಎಂಗೇಜಲ್ಲಿಯೇ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದಂಥವ್ರು. ಅವರ ಹಸ್ಬ್ಯಾಂಡ್ ಸಹ ಸ್ವರಾಜ್ ಅವರು 1977 ಏನು ಜೈಲಿಗೆ ಹೋಗಿದ್ದಂಥವರು ಅಥವಾ ಕೇಸ್ಗಳಿತ್ತು ನಮ್ಮ ರಾಜಕೀಯ ನಾಯಕರುಗಳು ಅವರೆಲ್ಲರ ಕೇಸ್ಗಳನ್ನು ನಮಗೆ ನಡೆಸಿಕೊಟ್ಟಾ ಇದ್ರು. ಪಕ್ಷಕ್ಕೆ ಬಹಳ ನೆರವು ಮಾಡಿದಂಥವ್ರು ಅವರು. ಕರ್ನಾಟಕಕ್ಕೆ ಮೊದಲ ಲೋಕಾಯುಕ್ತರಾಗಿಯೂ ಬಂದಿದ್ದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಮುಖಂಡರುಗಳಾದ ರಂಗನಾಯಕ್, ಹೆಬ್ಬಾಕರ್ ರವಿಕುಮಾರ್, ರವೀಶ್, ರುದ್ರೇಶ್, ಪಾಲಿಕೆ ಸದಸ್ಯರಾದ ವಿಷ್ಣು, ಗಿರ್ಜಾ ಧನ್ಯಕುಮಾರ್, ಮಲ್ಲಿಕಾರ್ಜುನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಜಯನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ವಿಪ್ರ ಭವನವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ತುಮಕೂರಿನ ಜಯನಗರ ಬಡಾವಣೆಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ನಿರ್ಮಿಸಲಾದ ವಿಪ್ರ ಭವನವನ್ನು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯುಕ್ತವಾಗಿ ಮಂಗಳವಾರ ಸಂಜೆ ಚಾಲನೆಗೊಳಿಸಲಾಯಿತು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಹಾಗೂ ಪಾಲಿಕೆ ಮಾಜಿ ಸದಸ್ಯ ಎಸ್ಆರ್ ನಾಗರಾಜ್ ರಾವ್, ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ರಾಘವೇಂದ್ರ ದಂಪತಿಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಆನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹೋಮ ಹವನ ನಡೆಯಿತು. ಈ ಸಂದರ್ಭದಲ್ಲಿ ವಿಪ್ರ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು. ಕುಣಿಗಲ್ನ ಪುರಸಭೆಯ ಪರಿಸರ ವಿಭಾಗದ ಅಧಿಕಾರಿಗಳು ವಿವಿಧ ಮಳಿಗೆಗಳ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ಕವರ್, ಲೋಟ ವಶಪಡಿಸಿಕೊಂಡಿದ್ದಾರೆ. ಸುಪ್ರೀಂಕೋರ್ಟ್ನ ಆದೇಶ ಸೇರಿದಂತೆ ಉತ್ತಮ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ಲಾಸ್ಟಿಕ್ ಬಳಕೆ ಮಾರಾಟ ನಿಷೇಧಿಸಲಾಗಿದೆ. ಕುಣಿಗಲ್ ಪಟ್ಟಣದಲ್ಲಿನ ವರ್ತಕರು, ನಾಗರಿಕರು ಪ್ಲಾಸ್ಟಿಕ್ ಭೂತ ನಿಯಂತ್ರಿಸಲು ಪುರಸಭೆಯೊಂದಿಗೆ ಸಹಕಾರ ನೀಡಬೇಕೆಂದು ಪುರಸಭೆ ಅಧಿಕಾರಿಗಳು ಮನವಿ ಮಾಡಿದರು. ಪಟ್ಟಣದ ವಿವಿಧ ಮಳಿಗೆಗಳ ಮೇಲೆ ಪುರಸಭೆಯ ಪರಿಸರ ವಿಭಾಗದ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಕೆಲ ಮಳಿಗೆಗಳಿಗೆ ಬಳಸಲಾಗುತ್ತಿದ್ದ ಪ್ಲಾಸ್ಟಿಕ್ ಕವರ್ ಹಾಗೂ ಲೋಟ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡರು.
ಪರಿಸರ ಅಭಿಯಂತರ ಚಂದ್ರಶೇಖರ್ ಮಾತನಾಡಿ, ರಾಜ್ಯ ಸೇರಿದಂತೆ ದೇಶದಲ್ಲಿ ಬಳಸಿ ಬಿಸಾಡುವ ಸೇರಿದಂತೆ ಬಹುತೇಕ ಎಲ್ಲ ರೀತಿಯ ಪ್ಲಾಸ್ಟಿಕ್ ವಸ್ತುಗಳ ನಿಷೇಧ ಮಾಡಲಾಗಿದೆ. ಉತ್ತಮ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕಿದೆ. ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡಿದ್ದಲ್ಲಿ ಕನಿಷ್ಠ 1,000 ರಿಂದ 25,000 ರೂವರೆಗೂ ದಂಡ ಹಾಗೂ ಮಾರಾಟ ಮಾಡುವವರ ಮೇಲೆ ಪ್ರಕರಣ ದಾಖಲು ಮಾಡುವುದರ ಜೊತೆಯಲ್ಲಿ ಅವರ ಉದ್ದಿಮೆ ಮಳಿಗೆ ಪರವಾನಗಿ ರದ್ದುಗೊಳಿಸುವ ಅವಕಾಶ ಇರುವ ಕಾರಣ ವರ್ತಕರು ಪ್ಲಾಸ್ಟಿಕ್ ನಿಷೇಧಿಸುವ ಸಹಕಾರ ನೀಡುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವವರ ಮೇಲೂ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದರು. ಮುಖ್ಯಾಧಿಕಾರಿ ರಮೇಶ್ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರಾಟ ನಿಯಂತ್ರಿಸಿ ಈಗಾಗಲೇ ನಿಯಮ ಹಾಗೂ ಮಾನದಂಡಗಳ ಬಗ್ಗೆ ವ್ಯಾಪಾರಿಗಳು ಹಾಗೂ ವರ್ತಕರಿಗೆ ಮನವರಿಕೆ ಮಾಡಿಕೊಟ್ಟು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅರಿವು ಮೂಡಿಸಿದ ನಂತರವೂ ಕೆಲ ವ್ಯಾಪಾರಿಗಳು ಪ್ಲಾಸ್ಟಿಕ್ ಕವರ್ ಲೋಟ ಮಾರಾಟ ಮಾಡುತ್ತಿದ್ದು ಮೊದಲ ಹಂತದಲ್ಲಿ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದು ಇದೀಗ ವಶಪಡಿಸಿಕೊಳ್ಳುವ ಜೊತೆಯಲ್ಲಿ ಮಳಿಗೆ ಮಾಲೀಕರಿಗೆ ದಂಡ ಹಾಕಲಾಗುತ್ತಿದೆ. ಈಗಾಗಲೇ ಸುಮಾರು 20,000 ರುಗಳಿಗೂ ಹೆಚ್ಚು ದಂಡದ ಹಣ ವಸೂಲು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ದಾಳಿ ನಡೆಸಿ ಒಂದು ವೇಳೆ ಪ್ಲಾಸ್ಟಿಕ್ ಬಳಕೆ ಮಾಡುವುದು ಮುಂದುವರಿಸಿದ್ದಲ್ಲಿ ದಂಡ ಹಾಕುವ ಜೊತೆಯಲ್ಲಿ ಅಂಗಡಿಯ ಲೈಸೆನ್ಸ್ ರದ್ದುಗೊಳಿಸಿ ಅವರ ಮೇಲೆ ಪ್ರಕರಣ ದಾಖಲು ಮಾಡುವ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಪ್ಲಾಸ್ಟಿಕ್ ಅಂದ್ರೆ ಅದಕ್ಕೆ ಯಾವ್ದು ನಿಷೇಧ ಮಾಡಿದರೆ ಆಲ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಲೋಟ ಹಾಕ್ಬೋದು, ಕ್ಯಾರಿ ಬಾಕ್ಸ್ ಕ್ಯಾರಿ ಹಾಕ್ಬೋದು, ನಮ್ಮ ಇಲ್ಲ ಈಗ ಅದು ಯಾವ್ದು ಇಲ್ಲ, ಎಲ್ಲಾ ಟೈಪ್ ಆಫ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಅದನ್ನ ಯಾವ್ದು ಸಾರ್ವಜನಿಕರಲ್ಲಿ ಮನವಿ ಅಂತಂದ್ರೆ ಯಾವ್ದೇ ಅವ್ರ ಸಹಕಾರ ಇಂಪಾರ್ಟೆಂಟ್, ಒಂದ್ ತರಕಾರಿ ತರಕಾಗ್ಲಿ ಅಥವಾ ಯಾವ್ದಕ್ಕೆ ಆಗ್ಲಿ ಒಂದು ಬ್ಯಾಗ್ ಬಟ್ಟೆ ಬ್ಯಾಗ್ ಅಥವಾ ಬೇರೆ ಯಾವ್ದಾದ್ರು ಟೈಪ್ ಬ್ಯಾಗ್ ನ ಉಪಯೋಗಿಸಬೇಕು. ಮತ್ತೆ ಏನು ಕಸನ ಪಟ್ಟಣದಲ್ಲಿ ಪ್ರತಿನಿತ್ಯ ವಿಂಗಡಣೆ ಮಾಡಿ ನಿಮಗೆ ಕೊಡಬೇಕು. ಇದರಿಂದ ನಮ್ಮ ಪಟ್ಟಣದ ನಗರ ಸ್ವಚ್ಛತೆಗೆ ಬಹಳ ಅನುಕೂಲ ಆಗುತ್ತದೆ, ಪರಿಸರನ ಒಂದು ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಅವಕಾಶ ಆಗುತ್ತೆ. ದಂಡಕ್ಕೆ ಏನೇನು ಪ್ರಯೋಜನ ಇದೆ, ಎಷ್ಟೆಷ್ಟು ದಂಡ ಹಾಕ್ತಾರೆ ಅಂಗಡಿಗಳಲ್ಲಿ ಸರ್? ಅದಕ್ಕೆ ಲಿಮಿಟ್ಸ್ ಇಲ್ಲ, ನಾವು ಕನಿಷ್ಠ ಗರಿಷ್ಠ ಹೇಳ್ಬಿಡಿ. ನಮ್ಮ ಈಗ ಇವತ್ತಿಂದ ಚಾಲು ಮಾಡೋದು 1,000 ರೂಪಾಯಿ ಹಾಕಿದ್ವಿ, 1,000 ರೂಪಾಯಿ 500 ಕೆಲವೊಂದಿಲ್ಲಿ ತೀರಾ ಕಳಮಟ್ಟ ನಮಗೆ 500 ರೂಪಾಯಿ ಆಗಿದ್ವಿ ಹಾಕಿ ಇವತ್ತು ಒಂದು 3,000. ಗರಿಷ್ಠವಾದ ಕ್ರಮ ಏನ್ ತಗೋಬಹುದು? ಗರಿಷ್ಠವಾದ ಕ್ರಮ 1,000 ರೂಪಾಯಿವರೆಗೂ ನಾವು ದಂಡ ಹಾಕಿ 25,000 ವರೆಗೂ ಹಾಕ್ಬೋದು. ಅಂಗಡಿ ನಾವು ಒಟ್ಟುಗೋಲು ಹಾಕ್ತೀವಿ, ಅಂಗಡಿ ಲೈಸೆನ್ಸ್ ನಾವು ಬಂದ್ ಮಾಡ್ತೀವಿ, ಅವನ್ನ ಯಾವುದೇ ಕಾರಣಕ್ಕೂ ಅಂಗಡಿ ಮೇಲೆ ಕೇಸು ಹಾಕ್ತೀವಿ, ಕೇಸ್ ಹಾಕ್ತೀವಿ. ಸುಮಾರು 75 ಕೆಜಿಗೂ ಹೆಚ್ಚು ಪ್ಲಾಸ್ಟಿಕ್ ಕವರ್ ಲೋಟ ವಶಪಡಿಸಿಕೊಂಡು ಕೆಲ ಅಂಗಡಿಯವರ ಮೇಲೂ ದಂಡ ಹಾಕಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕಿ ಮಮತಾ, ಸಿಬ್ಬಂದಿಗಳಾದ ವೆಂಕಟರಮಣಪ್ಪ, ಕಿರಣ್ ಇತರರು ಇದ್ದರು. ಪಾವಗಡದಲ್ಲಿ ನಕಲಿ ಗೊಬ್ಬರ, ಕ್ರಿಮಿನಾಶಕ ಔಷಧಿಗಳು ಯಥೇಚ್ಛವಾಗಿ ಮಾರಾಟವಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಪಾವಗಡ ಪಟ್ಟಣದಲ್ಲಿ ನಕಲಿ ಕ್ರಿಮಿನಾಶಕ ಔಷಧಿಗಳು ಹಾಗೂ ನಕಲಿ ಗೊಬ್ಬರ ಮಾರಾಟ ದಂಧೆ ಜಾಸ್ತಿಯಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಶೇಂಗಾ ಬೆಳೆ ಹಲವು ವರ್ಷಗಳಿಂದ ರೈತರ ಕೈ ಹಿಡಿದಿಲ್ಲ. ಇದರಿಂದಾಗಿ ಬೇಸತ್ತು ಕೆಲ ರೈತರು ಟೊಮೆಟೊ, ಬದನೆ, ಕ್ಯಾರೆಟ್ ಮುಂತಾದ ತರಕಾರಿ ಹಾಗೂ ಬಾಳೆ, ಅಡಿಕೆ, ಕಲ್ಲಂಗಡಿ, ಕರ್ಬೂಜ ನಂತರ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದು ಬಂದಂತಹ ಲಾಭದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ವ್ಯಾಪಾರಿಗಳು ರೈತರು ಬೆಳೆಯುವ ವಾಣಿಜ್ಯ ಬೆಳೆಗಳಿಗೆ ಸಿಂಪಡಿಸಿರುವ ಗೊಬ್ಬರ ಹಾಗೂ ಔಷಧಿಗಳ ಮಳಿಗೆಯನ್ನು ತೆರೆದು ನಕಲಿ ಔಷಧಿಗಳನ್ನು, ನಕಲಿ ಗೊಬ್ಬರವನ್ನು ಮಾರಾಟ ಮಾಡಿ ರೈತರಿಗೆ ಟೋಪಿ ಹಾಕುತ್ತಿದ್ದಾರೆ. ಇದರಿಂದಾಗಿ 1,000 ರೂಪಾಯಿ ತೆತ್ತು ಔಷಧಿ ಗೊಬ್ಬರ ಖರೀದಿಸಿದ ರೈತ ಬೆಳೆ ನಷ್ಟ ಅನುಭವಿಸಿ ತೀವ್ರ ತೊಂದರೆ ಒಳಗಾಗುತ್ತಿದ್ದಾನೆ. ಈ ಸಂಬಂಧ ರೈತ ತಾಳೆಮರದ ಹಳ್ಳಿಯ ರಮೇಶ್ ಬಾಬು ಮಾತನಾಡಿ, ತಾಲೂಕಿನಲ್ಲಿ ನಕಲಿ ಗೊಬ್ಬರ ಹಾಗೂ ನಕಲಿ ಕ್ರಿಮಿನಾಶಕ ಔಷಧಿಗಳ ಮಾರಾಟ ಜೋರಾಗಿದೆ. ಇದರಿಂದಾಗಿ ರೈತರು ನಿರೀಕ್ಷಿತ ಮಟ್ಟದ ಫಸಲು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಮಾರಾಟಗಾರರ ವಂಚನೆಯಿಂದಾಗಿ ರೈತ ತೀವ್ರ ತೊಂದರೆ ಸಿಲುಕುತ್ತಿದ್ದಾನೆ ಎಂದು ಆರೋಪಿಸಿದರು. ಖಾಸಗಿ ಔಷಧಿಗಳ ಅಂಗಡಿಗಳಲ್ಲಿ ಇಂತಹ ನಕಲಿ ಗೊಬ್ಬರಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ನಕಲಿ ಔಷಧಿಗಳಿಂದ ರೈತರು ಭಾರಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಯಾರೇ ಆಗಲಿ ಅನ್ಎಜುಕೇಟೆಡ್ ಆಗಲಿ ಎಜುಕೇಟೆಡ್ ಆಗಲಿ ತಿಳ್ಕೊತಾ ಇಲ್ಲ. ಇದು ಸಂಬಂಧಪಟ್ಟ ರೇಷ್ಮೆ ಅಧಿಕಾರಿಗಳಾಗಲಿ, ತೋಟಗಾರಿಕಾ ಅಧಿಕಾರಿಗಳಾಗಲಿ, ಕೃಷಿ ಅಧಿಕಾರಿಗಳಾಗಲಿ ಅವ್ರ ಗಮನಕ್ಕೆ ತಂದು ಬೇಗನೆ ಇದನ್ನು ನಾವು ಅವರ ಅಧಿಕಾರ ಖಾಸಗಿ ಅಂಗಡಿಗಳ ಮೇಲೆ ಇನ್ಕ್ವೈರಿ ಮಾಡಿ ಸ್ವಲ್ಪ ಇದನ್ನು ತಡೆಗಟ್ಟಬೇಕಂತ ನಾವಿಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ಕೊಂತೀವಿ. ಒಟ್ಟಾರೆ ಇಷ್ಟಕ್ಕೆಲ್ಲ ನಕಲಿ ವಸ್ತುಗಳ ಮಾರಾಟ ನಡೆಯುತ್ತಿದ್ದರೂ ಕೂಡ ಕೃಷಿ ಇಲಾಖೆಯವರಾಗಲಿ, ತೋಟಗಾರಿಕೆ ಇಲಾಖೆಯವರಾಗಲಿ ಅಥವಾ ಸಂಬಂಧಿಸಿದ ಯಾವುದೇ ಅಧಿಕಾರಿಯಾಗಲಿ ಮಾರಾಟಗಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳದೇ ಇರುವುದು ರೈತರಲ್ಲಿ ಆತಂಕ ಮೂಡಿಸಿದೆ.
ಕುಣಿಗಲ್ ತಾಲೂಕು ಅಂಚೆ ಪಾಳ್ಯದ ಆಹಾರ ಸಂಸ್ಕರಣಾ ಕಾರ್ಖಾನೆಯ ಕ್ಯಾಂಟೀನ್ನಲ್ಲಿ ಕಳಪೆ ಊಟ ಸೇವಿಸಿ ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ಕುಣಿಗಲ್ ಪಟ್ಟಣದ ಅಂಚೆ ಪಾಳ್ಯದ ಆಹಾರ ಸಂಸ್ಕರಣಾ ಕಾರ್ಖಾನೆಯಾದ ಇಂಡೋ ಸ್ಪಾನಿಷ್ ಕಾರ್ಖಾನೆಯ ಕ್ಯಾಂಟೀನ್ ಊಟ ಕಳಪೆ ಗುಣಮಟ್ಟದ ಆಹಾರ ಸೇವಿಸಿ ಕಳೆದ ಶನಿವಾರದಿಂದ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ನೂರಾರು ಕಾರ್ಮಿಕರ ಆರೋಗ್ಯದ ಪೈಕಿ ಕೆಲವರ ಆರೋಗ್ಯ ಮಂಗಳವಾರ ದಿಢೀರ್ ಏರುಪೇರಾಗಿದ್ದು 40 ಮಂದಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ, 50 ಮಂದಿ ಖಾಸಗಿ ಆಸ್ಪತ್ರೆಯಲ್ಲಿ ಹಾಗೂ 50 ಮಂದಿ ತೀವ್ರ ಅಸ್ವಸ್ಥಗೊಂಡು ಚುಂಚನಗಿರಿ ಆಸ್ಪತ್ರೆಗೆ ದಾಖಲಾದರು. ಶನಿವಾರ ಮಧ್ಯಾಹ್ನದ ಊಟಕ್ಕೆ ಕ್ಯಾಂಟೀನ್ನಲ್ಲಿ ಮುದ್ದೆ, ಹುರುಳಿಕಾಳು ಸಾರು, ಅನ್ನ ಬಡಿಸಲಾಗಿದ್ದು ಇದನ್ನು ಸೇವಿಸಿದ ಸಂಜೆ ವೇಳೆಗೆ ಸುಮಾರು 120 ಕಾರ್ಮಿಕರಿಗೆ ಹೊಟ್ಟೆನೋವು, ವಾಂತಿ, ತಲೆನೋವು, ಸುಸ್ತು ಕಾಣಿಸಿಕೊಂಡಿದ್ದು ಭಾನುವಾರ ಪಟ್ಟಣದ ಖಾಸಗಿ ಆಸ್ಪತ್ರೆ ಸೇರಿದಂತೆ ಇತರೆಡೆ ತೋರಿಸಿಕೊಂಡರು. ಸೋಮವಾರವೂ ಕೆಲವರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ತೋರಿಸಿಕೊಂಡರೆ ಮಂಗಳವಾರ ಬೆಳ್ಳಂಬೆಳಗ್ಗೆ ಮೊದಲೇ ಅಸ್ವಸ್ಥಗೊಂಡಿದ್ದ 130 ಹೆಚ್ಚು ಕಾರ್ಮಿಕರ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಯಿತು. ಸುಮಾರು 50 ಮಂದಿ ಖಾಸಗಿ ಆಸ್ಪತ್ರೆಗೆ ದಾಖಲಾದರೆ 40 ಮಂದಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾದರು. 50 ಮಂದಿ ತೀವ್ರ ಅಸ್ವಸ್ಥತೆಯಿಂದ ಬೆಳ್ಳೂರು ಕ್ರಾಸ್ನಲ್ಲಿರುವ ಆದಿಚುಂಚನಗಿರಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆಗೆ ಒಳರೋಗಿಗಳಾಗಿ ದಾಖಲಾಗಿದ್ದಾರೆ. ಪಟ್ಟಣದ ಆಸ್ಪತ್ರೆಯಲ್ಲಿ ಕಾರ್ಮಿಕರು ದಾಖಲಾಗುತ್ತಿದ್ದಂತೆ ಎಚ್ಚೆತ್ತ ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು, ಇತರೆ ವೈದ್ಯರಾದ ನವೀನ್, ಇಂದುಕುಮಾರ್, ಕೃಷ್ಣಮೂರ್ತಿ ಮತ್ತು ಸಿಬ್ಬಂದಿ ಎಲ್ಲರಿಗೂ ಅಗತ್ಯ ಚಿಕಿತ್ಸೆ ನೀಡಿ ನಿಗಾವಹಿಸಿದರು. ಮಹಿಳಾ ಕಾರ್ಮಿಕರೊಬ್ಬರ ಆರೋಗ್ಯ ಗಂಭೀರವಾಗಿ ಕುಸಿದು ಬಿದ್ದ ಪರಿಣಾಮ ಅವರಿಗೆ ತುರ್ತು ಚಿಕಿತ್ಸೆ ನೀಡಿ ವಿಶೇಷ ಆರೈಕೆ ನೀಡಿದವು. ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು ಮಾತನಾಡಿ, 40 ಮಂದಿ ಕಾರ್ಮಿಕರಿಗೆ ಚಿಕಿತ್ಸೆ ನೀಡಲಾಗಿದೆ. ಎಲ್ಲರ ಆರೋಗ್ಯ ಸುಧಾರಿಸುತ್ತಿದೆ. ಅಗತ್ಯ ಔಷಧಗಳನ್ನು ನೀಡಲಾಗ್ತಾ ಇದೆ. ಸಂಜೆವರೆಗೂ ಪರಿಶೀಲನೆ ನಡೆಸಿ ನಂತರ ಡಿಸ್ಚಾರ್ಜ್ ಮಾಡಲಾಗುವುದು ಎಂದರು. 47 ಜನ ಈ ಬೇದಿ ವಾಂತಿ ಪ್ರಕರಣದಲ್ಲಿ ನಮ್ಮ ಹಾಸ್ಪಿಟಲ್ ಬಂದಿದ್ರು. ಮೊನ್ನೆ ಅವರು ಆಕ್ಚುಲಿ ಇದರಲ್ಲಿ ಇಂಡೋಸ್ಪೆನಿಷ್ ಇಂಡೋಸ್ಪೆನಿಷ್ ಕಂಪನಿಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಸ್ಯಾಟರ್ಡೇ ಆಗಿರೋದು ಈಗೇನಂತ ಯಾರಿಗೂ ಅಂತ ಭೇದೇನಿಲ್ಲ. ಈಗ ಎಲ್ಲ 40 ಜನಕ್ಕೂ ನಾವು ಅಡ್ಮಿಟ್ ಮಾಡ್ಕೊಂಡು ಗ್ಲೂಕೋಸು ಮತ್ತೆಲ್ಲ ಇಂಜೆಕ್ಷನ್ಸ್ ಅನ್ನು ಕೊಟ್ಟು ಈಗೆಲ್ಲ ಚೆನ್ನಾಗಿದ್ದಾರೆ. ಈಗ ಯಾವ್ದಾದ್ರು ಪರಿಸ್ಥಿತಿ ಗಂಭೀರವಾಗಿದೆ ಈಗಾದರೂ ಒಬ್ಬರು ಅಷ್ಟು 40 ಜನರಲ್ಲಿ ಒಬ್ಬರು ಮಾತ್ರ ಸ್ವಲ್ಪ ತೊಂದರೆ ಇತ್ತು. ಅದನ್ನು ಸರಿ ಮಾಡಿದೆ ನಮ್ಮ ಫಿಸಿಷಿಯನ್ ಡಾಕ್ಟರ್ನ ನೋಡಿದೆ. ನಿಮ್ಮನ್ನು ಎಲ್ಲ ನಮ್ಮ ಹಾಸ್ಪಿಟಲ್ನ ವೈದ್ಯರು ಮತ್ತು ಸಿಬ್ಬಂದಿಯವರಿಗೆಲ್ಲ ಮುದುರುಜಿ ವಹಿಸಿ ಎಲ್ಲ ನೀಟಾಗಿ ಇದರ ವಾಮಿಟ್ಟು ಸೆನ್ಸೇಷನ್ ಇದೆ, ಬೇದಿ ಅಂತ ಹೇಳಿ ಬಂದಿದ್ದಾರೆ. ಬಟ್ ಯಾರು ಬೇದಿ ಸ್ಯಾಂಪಲ್ ಏನು ಕಲೆಕ್ಟ್ ಮಾಡೋಕೆ ಆಗ್ತಿಲ್ಲ. ಈಗ ಯಾರಿಗೂ ಏನು ಬೇದಿ ಆಗ್ತಿಲ್ಲ. ಈಗ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಔಟ್ ಆಫ್ ಡೇಂಜರ್ ಎಲ್ಲ ಆರಾಮಾಗಿದೆ. ಈಗ ಮತ್ತೆ ಎಷ್ಟು ಟ್ರೀಟ್ಮೆಂಟ್ ಸಂಜೆ ತನಕ ಕೊಡ್ತಾರೆ ನೋಡಿ? ಅವಶ್ಯಕತೆ ಇರೋದಕ್ಕೆ ಅಡ್ಮಿಟ್ ಮಾಡ್ತಾರೆ. ತೀವ್ರ ಅಸ್ವಸ್ಥಗೊಂಡು ಚುಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕರ ವಾರ್ಡ್ಗೆ ಭೇಟಿ ನೀಡಿದ ಶಾಸಕ ಡಾ ರಂಗನಾಥ್ ಕಾರ್ಮಿಕರಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಸ್ಪತ್ರೆ ವೈದ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿ ಕಾರ್ಖಾನೆಯ ಯಾವುದೇ ಸಿಬ್ಬಂದಿ ಕಾರ್ಮಿಕರಿಗೆ ಚಿಕಿತ್ಸೆ ಕೊಡಿಸಲು ಬಾರದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕಾರ್ಖಾನೆಯ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡು ಅಸ್ವಸ್ಥ ಮಹಿಳಾ ಕಾರ್ಮಿಕರ ಚಿಕಿತ್ಸೆಗೆ ಸ್ವಂತ ಹಣ ನೀಡಿ ಮಾನವೀಯತೆ ಮೆರೆದರು. ಗುಬ್ಬಿ ತಾಲೂಕು ಎಸ್ಕೊಡಿಗಿಹಳ್ಳಿ ಪಾಳ್ಯದಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಂಸಿ ಘಟಕವನ್ನು ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಮಹಾಲಿಂಗಯ್ಯ ಉದ್ಘಾಟಿಸಿದರು. ತುಮಕೂರು ಡೈರಿಗೆ ಬರುವ ನಿತ್ಯ 7.5 ಲಕ್ಷ ಲೀಟರ್ ಹಾಲು ಸಂಪೂರ್ಣ ಬಳಕೆಯಾಗಿ ಆರ್ಥಿಕವಾಗಿ ಸದೃಢಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಲೀಟರ್ಗೆ 1.5 ರೂಪಾಯಿ ಬೆಲೆಯಂತೆ ಹೆಚ್ಚಳ ಮಾಡಿ ಲೀಟರ್ಗೆ ಒಟ್ಟು 25 ರೂಪಾಯಿಗಳನ್ನು ನೀಡಲಾಗುತ್ತಿದೆ ಅಂತ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಮಹಾಲಿಂಗಯ್ಯ ತಿಳಿಸಿದರು. ಗುಬ್ಬಿ ತಾಲೂಕಿನ ಎಸ್ ಕೊಡ್ಗಿಹಳ್ಳಿ ಪಾಳೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ಬಿಎಂಸಿ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಲು ಉತ್ಪಾದನೆ ಕಾಯಕ ಮಾಡುವ ರೈತರಿಗೆ ಕೃಷಿಗಿಂತ ಭಿನ್ನವಾಗಿ ಹೈನುಗಾರಿಕೆ ಅಗತ್ಯತೆ ಅರಿವಿಗೆ ಬರುತ್ತಿದೆ. ಕ್ಷೀರಭಾಗ್ಯ ಮೂಲಕ ಸರ್ಕಾರ ಹಾಲಿನ ಪೌಡರ್ ಖರೀದಿ ಮಾಡಿದ್ದರ ಜೊತೆಗೆ ಬೆಣ್ಣೆಗೆ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ನಿತ್ಯ ಬರುವ ಹಾಲು ಅಷ್ಟು ಬಳಕೆಯಾಗುತ್ತಿದೆ ಎಂದರು. ಬಿಎಂಸಿ ಘಟಕವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಒಂದು ಬಿಎಂಸಿ ಬಗ್ಗೆ ಒಕ್ಕೂಟದ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ನಮ್ಮ ಅಧ್ಯಕ್ಷರು ಮನೆಗರ್ ಅವರು ಮಾತಾಡಿದರೆ, ಇವತ್ತು ಹೈನುಗಾರಿಕೆ ಏನಾದರೂ ರೈತನ ಮನೆ ಬಾಗಿಲಿಗೆ ಹಣ ಬರುತ್ತೆ, ಮನೆ ಬಾಗಿಲು ಹಣ ಬರುತ್ತೆ ಅಂತ ಒಂದು ಹೈನುಗಾರಿಕೆ. ಇವತ್ತು ರೈತ ಯಾವುದೇ ಬೆಳೆ ಬೆಳೀತೀನಿ, ಇವತ್ತು ಅಡಿಕೆ ಆಗ್ಬೋದು, ಇವತ್ತು ಕೊಬ್ಬರಿ ಆಗ್ಬೋದು, ಏನೇ ಬೆಳೆದ್ರು ಸಮೇತ ಇನ್ನೇ ರಾಗಿ ಬೆಳೆ ನಮಗೆಲ್ಲ ಗೊತ್ತು, 20 ವರ್ಷ ಆದ ರಾಗಿ ಬೆಳೆಗಳು. ಇವತ್ತು ಆ ಪರಿಸ್ಥಿತಿ ಬರಗಾಲದ ಒಂದು ಪರಿಸ್ಥಿತಿ ಒಂದು ನಾವು ಸಿಗಾಕಿರತಕ್ಕಂತ ಒಂದು ವ್ಯವಸ್ಥೆ ನಮ್ಮ ರೈತಾಪಿ ಜನ ಇವತ್ತು ಹಳ್ಳಿಗಾಡಿಗೆ ಬಂದು ನೋಡಿದ್ರೆ ರೈತನ ಕಷ್ಟ ಏನು ಅಂತ ಹೇಳಿ ನಮಗೆಲ್ಲ ಗೊತ್ತಿರಬೇಕು. ಈ ಒಂದು ಹೈನುಗಾರಿಕೆ ಮೊದಲೆಲ್ಲ ಒಳ್ಳೆ ಮಳೆ ಬೆಳೆ ಆಗ್ತಿತ್ತು, ಬಾವಿ ತೆರೆದ್ರೆ ನೀರು ಬರವು, ಬೋರ್ವೆಲ್ ಒಳ್ಳೆ ನೀರು ಬರವು,
ಒಳ್ಳೆ ತೋಟ, ಅಡಿಕೆ ತೋಟ ಆಗಲಿ, ತೆಂಗಿನ ತೋಟ ಆಗಲಿ, ಒಳ್ಳೆ ಬೆಳೆ ಬೆಳೆಯರು, ಒಬ್ಬೊಬ್ಬರಕ್ಕೋಸ್ಕರ ಒಂದು ಉಪ ಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಈ ರೈತರು ಹಿಂದೆ ಸುಮಾರು 10 ವರ್ಷದಿಂದ ಆಚೆಯಲ್ಲಿ ಈ ಒಂದು ಹೈನುಗಾರಿಕೆ ಇಟ್ಟಿದೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇದೇ ಕಸಬಾಗೆ ಉಳ್ಕೊಂಡು ಇವತ್ತೇನಾದ್ರು 15 ದಿವಸಕ್ಕೆ ನಾವು ಯಾವ ಬೆಳೆ ಬೆಳೆದ್ರು 15 ದಿವಸ ದುಡ್ಡು ಸಿಗಲ್ಲ, ದಿವಸ ದಿವಸ ದುಡ್ಡು ಸಿಗಲ್ಲ. ಇವತ್ತು 10 ಲೀಟರ್ ಹಾಲು ಹಾಕಿದ್ರೆ ನಾವು ಮಾರಾಟ ಮಾಡ್ತೀವೋ ಬಿಡ್ತೀವೋ, ಆ ಹಣ ರೈತನ ಅಕೌಂಟ್ಗೆ ಬರ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ತುಮಕೂರು ಅನುಕೂಲಿದೆ. ಇವತ್ತು ಅಂತ ಒಂದು ಸಂಕಷ್ಟ ಇರ್ತಕ್ಕಂತ ರೈತನಿಗೆ ಸುಮಾರು ಒಂದು 60-65 ಕೋಟಿ ರೂಪಾಯಿ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಹಣ ಸಂದಾಯ ಆಗ್ತಾ ಇದೆ. ಇವತ್ತು ಈ ಭಾಗದಲ್ಲಿ ನಮ್ಮ ಕಷ್ಟ ನಮ್ಮೆಲ್ಲರಿಗೂ ಗೊತ್ತು. ನಾವು ನೀರಿನಲ್ಲಿ ಯಾವ ಪರಿಸ್ಥಿತಿ ಇದೀವಿ, 1,300-350 ಅಡಿ, 400 ಅಡಿಗೂ ಬೋರ್ವೆಲ್ ಆಗಿ ನೀರು ಬರೆದಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮೂರ ಅಕ್ಕಪಕ್ಕ ಗ್ರಾಮಗಳು ನೋಡ್ಕೊಂಡು ಇವತ್ತು ಒಂದು 3-4 ಪಂಚಾಯತಿ ನನಗೆ ಇವತ್ತು ಹೈನುಗಾರಿಕೆ ಅನ್ನೋದು ಒಂದು ಇಲ್ದಲೇ ಇದ್ರೆ ಇವತ್ತು ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು. ಇವತ್ತು ಮಧ್ಯಮ ವರ್ಗದ ಜನ ಏನವರು, ಇವತ್ತು ಅವರು ಕೂಲಿ ಮಾಡೋ ಪರಿಸ್ಥಿತಿಲೂ ಇರಲ್ಲ. ಆ ಒಂದು ಕೂಲಿ ಮಾಡಿದ ಮರ್ಯಾದೆ ಪ್ರಶ್ನೆ. ಜೀವನ ಮಾಡೋಕ್ಕೋಸ್ಕರ ಇವತ್ತು 2 ಹಸು 4 ಹಸು ಕಟ್ಕೊಂಡು ಜೀವನ ಮಾಡ ಅಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರೈತರಿಗೆ ಬಂದಿದೆ. ಕಳೆದ 40 ವರ್ಷಗಳಿಂದ ತುಮಕೂರು ಡೈರಿ ನಡೆದು ಬಂದು ಲಾಭ ನಷ್ಟವನ್ನು ಕಂಡಿದೆ. ಆದರೆ ಗ್ರಾಮೀಣ ಭಾಗದ ಹಾಲು ಉತ್ಪಾದಕರ ಸಂಘಕ್ಕೆ ಮೂಲ ಸವಲತ್ತು ಒದಗಿಸುವಲ್ಲಿ ಗಮನಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಲಾಭ ಕಂಡ ಸಂದರ್ಭದಲ್ಲಿ ಮೊದಲು 75,000 ಅನುದಾನ ನೀಡಿ ಕಟ್ಟಡ ನಿರ್ಮಾಣಕ್ಕೆ ಉತ್ತೇಜನ ನೀಡಲಾಗುತ್ತಿತ್ತು. ಈ ಬಾರಿ 3.5 ಲಕ್ಷ ರೂಪಾಯಿಗಳನ್ನು ಕಟ್ಟಡ ನಿರ್ಮಾಣಕ್ಕೆ ನೀಡಲಾಗುತ್ತಿದೆ. ಈ ಜೊತೆಗೆ ಧರ್ಮಸ್ಥಳ ಸಂಘವು 1 ಲಕ್ಷ ರೂಪಾಯಿಗಳನ್ನು ನೀಡುತ್ತಿದೆ ಎಂದ ಅವರು, 1 ಕೆಜಿ ಹಾಲಿನ ಪೌಡರ್ ಉತ್ಪಾದನೆಗೆ 10 ಲೀಟರ್ ಹಾಲು ಬಳಕೆಯಾಗುತ್ತಿದೆ. 226 ರೂಪಾಯಿ ವ್ಯಯದಲ್ಲಿ ಪೌಡರ್ ಉತ್ಪಾದಿಸಿ ದಾಸ್ತಾನು ಇಡಲಾಗಿತ್ತು. 1,600 ಮೆಟ್ರಿಕ್ ಟನ್ ಪೌಡರ್ ಮತ್ತು 1,000 ಮೆಟ್ರಿಕ್ ಬೆಣ್ಣೆ ಉತ್ಪಾದನೆ ಮಾಡಿ ಉತ್ತಮ ಬೆಲೆ ಬಂದ ತಕ್ಷಣ ಎಲ್ಲವನ್ನೂ ಮಾರಾಟ ಮಾಡಲಾಯಿತು ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಜಿಲ್ಲೆಯ 2010 ಕೆರೆಗಳು ಒಣಗಿ ನಿಂತಿವೆ. ಕೃಷಿ ಸಂಪೂರ್ಣ ಸಂಕಷ್ಟದಲ್ಲಿದೆ. ನಷ್ಟ ಅನುಭವಿಸುವ ರೈತನನ್ನ ಹೈನುಗಾರಿಕೆ ಕೈ ಹಿಡಿದಿದೆ. ಆದರೆ ಕೃಷಿ ತೊರೆದ ರೈತ ಜಾನುವಾರುಗಳಿಗೆ ಮೇವು ಸಿಗದೆ ಪರದಾಡುತ್ತಿದ್ದಾನೆ. 1 ಲೀಟರ್ ನೀರಿಗೆ ಸಿಗುವ ಬೆಲೆ ಹಾಲಿಗಿಲ್ಲ. ರೈತನ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಯಾದಲ್ಲಿ ಮಾತ್ರ ರೈತ ಬದುಕುತ್ತಾನೆ. ಈ ನಿಟ್ಟಿನಲ್ಲಿ ಸರ್ಕಾರ ತಾಂತ್ರಿಕ ಸಮಿತಿ ರಚನೆ ಮಾಡಿ ಕೃಷಿ ಉತ್ಪನ್ನಗಳಿಗೆ ತಗುಲುವ ವ್ಯಯ ತಿಳಿದು ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದರು. ಕೃಷಿಯಲ್ಲಿ ನಷ್ಟ ಕಂಡರೂ ಕೃಷಿ ಬಿಡದ ರೈತ ಮರಳಿ ಯತ್ನವನ್ನ ಮಾಡುತ್ತಿರುತ್ತಾನೆ. ಕೃಷಿಯ ಪರ್ಯಾಯವಾಗಿ ಹೈನುಗಾರಿಕೆಯತ್ತ ಧಾವಿಸುತ್ತಿದ್ದು ಹಾಲು ರೈತನ ಕುಟುಂಬವನ್ನ ಕಾಪಾಡಿದೆ. ಆರ್ಥಿಕ ಸುಸ್ಥಿತಿ ಕಂಡ ರೈತ ಸಂಪೂರ್ಣ ಹೈನುಗಾರಿಕೆಯಲ್ಲಿ ತೊಡಗಬೇಕು. ಇವರ ನೆರವಿಗೆ ಬಿಎಂಸಿ ಘಟಕಗಳನ್ನು ನಿರ್ಮಿಸಿ ಬ್ಯಾಕ್ಟೀರಿಯಾದಿಂದ ಕಾಪಾಡಲು ಡೈರಿ ಮುಂದಾಗಿದೆ. ಜಿಲ್ಲೆಯಲ್ಲಿ 123 ಬಿಎಂಸಿ ಘಟಕ ಚಾಲನೆಯಾಗಿದೆ ಅಂತ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ಚಂದ್ರಶೇಖರ್ ತಿಳಿಸಿದರು. ಬಹಳ ಅಂತರ್ಜಲ ತುಂಬಾ ಆಳಕ್ಕೆ ಹೋಗಿದೆ, ಮತ್ತೊಂದು ಕಡೆ ಬರಗಾಲ ಇದೆ. ಕಳೆದ 16 ವರ್ಷಗಳಿಂದ ಮಳೆ ಬೀಳ್ತಾ ಇಲ್ಲ. 1,500 ಅಡಿ ಆಳ ಕೊರೆದ್ರು ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅದರಲ್ಲೂ ತುಮಕೂರು ಜಿಲ್ಲೆಯ ನೀರಿನ ಬವಣೆ ಬಹಳ ತುಂಬಾ ಸಂಕಷ್ಟದಲ್ಲಿದೆ. ಈ ಬಗ್ಗೆ ಸಂಬಂಧಪಟ್ಟಂತವರು ಎಚ್ಚೆತ್ತಂದೆ ಹೋದರೆ ಕುಡಿಯುವ ನೀರಿಗೆ ಬಹಳ ತೊರದಾಟ ಆಗ್ತದೆ. ನೀರಿಲ್ಲದ ಮೇಲೆ ಯಾವ ಹೈನುಗಾರಿಕೆನೂ ಇರಲ್ಲ, ಕೃಷಿನೂ ಇರೋದಿಲ್ಲ. ಹಾಗಾಗಿ ಇವತ್ತು ಇಡೀ ಜಿಲ್ಲೆಯ ಸುಮಾರು 2,237 ಹಳ್ಳಿಗಳಲ್ಲಿರ್ತಕ್ಕಂಥ 2,010 ಕೆರೆಗಳಲ್ಲಿ ಬಹುತೇಕ 90% ಕೆರೆಗಳು ಇವತ್ತು ಬರಿದಾಗಿ 10 ವರ್ಷ ಆಗಿದೆ. ಆ ಕಾರಣಕ್ಕೆ ಇವತ್ತು ಅಂತರ್ಜಲ ತುಂಬಾ ಕೆಳಗಡೆ ಹೋಗಿರ್ತಕ್ಕಂಥದ್ದು. ಮತ್ತೆ ಭೂಮಿಯಿಂದ ನಾವು ಪ್ರತಿ ವರ್ಷ 27 TMCಯಷ್ಟು ನೀರನ್ನ ಲಿಫ್ಟ್ ಮಾಡಿ ಕೊಳವೆ ಬಾವಿಗಳ ಮೂಲಕ ನೀರನ್ನು ಉಪಯೋಗಿಸ್ತಾ ಇದ್ದೋ, ಬಹುತೇಕ 100-75% ಕೊಳವೆ ಬಾವಿಗಳು ಬತ್ತೋಗಿದೆ. ಎಲ್ಲ ನೀರಿನ ಜಲಮೂಲಗಳು ಬತ್ತೋಗಿದೆ. ಕೆರೆಗಳ ಒತ್ತುವರಿಯಾಗಿದೆ, ರಾಜಕಾಲುಗಳ ಒತ್ತುವರಿಯಾಗಿದೆ. ಮಳೆ ಸೈನ್ಸಸ್ ತಿಳುವ ಪ್ರಕಾರ ಹೆಚ್ಚು ಕಡಿಮೆ ಅಷ್ಟೇ ಬೀಳ್ತಾ ಇದ್ರು, ಕೆರೆಗೆ ಮಾತ್ರ ನೀರು ಬರ್ತಾ ಇಲ್ಲ. ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಡಾಕ್ಟರ್ ಎನ್ ನರಸಿಂಹ, ಉಪವ್ಯವಸ್ಥಾಪಕ ಡಾಕ್ಟರ್ ಎಂಎನ್ ಚಂದ್ರಪ್ಪ, ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎನ್ ವೆಂಕಟೇಗೌಡ, ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಜಿ ಗಿರೀಶ್, ವಿಎಸ್ಎಸ್ಎನ್ ಅಧ್ಯಕ್ಷ ಡಿ ಮಂಜುನಾಥ್, ಉಪಾಧ್ಯಕ್ಷ ಬಸವರಾಜು, ಮುಖಂಡ ತಿಮ್ಮೇಗೌಡ, ಲಕ್ಷ್ಮಣ್, ವೆಂಕಟೇಗೌಡ, ಸುಗುಣಯ್ಯ, ಒಕ್ಕೂಟದ ಅಧಿಕಾರಿಗಳಾದ ಮಂಜುನಾಥ್, ಬಶೀರ, ಸಿದ್ದಲಿಂಗಸ್ವಾಮಿ ಇತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಭವನಕ್ಕೆ ಜಿಲ್ಲಾಧಿಕಾರಿ ಕರಿಗೌಡರವರು ಬುದ್ದಲಿ ಪೂಜೆ ನೆರವೇರಿಸಿದರು.
ದೇವನಹಳ್ಳಿಯ ಮಿನಿ ವಿಧಾನಸೌಧದ ಪಕ್ಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಸಂಘದ ಭವನಕ್ಕೆ ಜಿಲ್ಲಾಧಿಕಾರಿ ಕರಿಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಕಳೆದ ಒಂದು ತಿಂಗಳ ಹಿಂದೆ ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಾಲಕೃಷ್ಣರವರು ನೀಡಿದ ಮೊದಲ ಭರವಸೆ ನೌಕರರ ಭವನದ ಶಂಕುಸ್ಥಾಪನೆಯನ್ನು ಜಿಲ್ಲಾಧಿಕಾರಿ ಕರಿಗೌಡ ಅವರಿಂದ ನೆರವೇರಿಸಲಾಯಿತು. ಬಹಳ ವರ್ಷಗಳಿಂದ ಹಳೆಯ ಮತ್ತು ಕಿರಿದಾದ ಜಾಗದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಚೇರಿ ಇತ್ತು. ನಮ್ಮ ಎಲ್ಲಾ ಕಾರ್ಯಕಾರಿ ಮಂಡಳಿಗಳಲ್ಲಿ ಚರ್ಚಿಸಿದ ತೀರ್ಮಾನದಂತೆ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣಕ್ಕೆ ಚೇತನ್ ಗೌಡರ ಸಹಕಾರದಿಂದ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸುವುದಾಗಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ತಿಳಿಸಿದರು. ನಮ್ಮ ದೇವನಹಳ್ಳಿ ಸರ್ಕಾರಿ ನೌಕರರ ಸಂಘದ ಕಚೇರಿ ಸ್ವಲ್ಪ ಚಿಕ್ಕದಾಗಿತ್ತು. ನಮ್ಮ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ತಗೊಂಡಿದ್ದಾನೆ ಎಲ್ಲ ಸದಸ್ಯರಾಗ ನಾವು ಇಲ್ಲೊಂದು ಸುಸಜ್ಜಿತವಾಗಿ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಟ್ಟಬೇಕಂದ್ಬಿಟ್ಟು ನಾವೆಲ್ಲ ಪದಾಧಿಕಾರಿಗಳು ತೀರ್ಮಾನವಾದಂತೆ ನಾವು ಇದಕ್ಕೆಲ್ಲ ಎಲ್ಲಿ ಇದು ಕ್ರೋಢೀಕರಿಸೋದು ಅನ್ನೋ ಒಂದು ಇದರಲ್ಲಿ ಅನುದಾನ ಅದು ಇದಕ್ಕೆ ಯೋಚನೆ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಒಬ್ಬರು ಈಗ ನಾನೆಲ್ಲೋ ಮಾತಾಡ್ಕೊಬೇಕಾಗಿದ್ದರೆ ನಮ್ಮೊಬ್ಬರು ಮಹಾದಾನಿಗಳು ಬಂದರು ಚೇತನ್ ಗೌಡರು ಅಂದ್ಬಿಟ್ಟು ಚಿಟ್ನಹಳ್ಳಿ. ಇವರು ಮಹಾ ಒಂದು ಇದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು. ಇವರಂದ್ರೆ ನಾವು ಯಾಕೆ ತಲೆ ಕೆಡಿಸ್ಕೊಂಬಿಟ್ರೆ ನಾನು ನಿಮ್ಮ ಸಂಘಕ್ಕೋಸ್ಕರ ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ, ನಮ್ಮ ಒಂದು ಟ್ರಸ್ಟಿಂದ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಿಬಿಟ್ಟು ನಾವು ಕಟ್ಕೊಡ್ತೀನಿ ಅಂತಂದಾಗ ನಮಗೆ ಎಲ್ಲ ಪದಾಧಿಕಾರಿಗಳು ಖುಷಿಯಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹನುಮಂತರಾಯಪ್ಪ, ಚೇತನ್ ಮತ್ತಿತರರು ಸರ್ಕಾರಿ ನೌಕರರು ಹಾಜರಿದ್ದರು. ಸರ್ಕಾರದ ಸವಲತ್ತನ್ನ ಫಲಾನುಭವಿಗಳಿಗೆ ನೀಡುವಲ್ಲಿ ಕೆಲ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡುತ್ತಿದ್ದಾರೆ ಅಂತ ಚಿಂತಾಮಣಿ ತಾಲೂಕಿನ ಕಾರ್ಯಕ್ರಮದಲ್ಲಿ ಎಸಿ ಶಿವಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಚಿಂತಾಮಣಿ ಜನತೆ ಬರಗಾಲದ ಭಾವನೆಯಿಂದ ತತ್ತರಿಸುತ್ತಿದ್ದರೂ ಸರ್ಕಾರದಿಂದ ಲಭ್ಯವಾದ ಸವಲತ್ತನ್ನ ಅವರಿಗೆ ಒದಗಿಸುವಲ್ಲಿ ಕೆಲ ಅಧಿಕಾರಿಗಳು ಬೇಜವಾಬ್ದಾರಿ ಧೋರಣೆಗೆ ಉಪವಿಭಾಗಾಧಿಕಾರಿ ಶಿವಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ 14 ಗ್ರಾಮಗಳನ್ನು ಕಾನೂನು ಸೇವಾ ಪ್ರಾಧಿಕಾರವು ದತ್ತು ಪಡೆದುಕೊಂಡು ಕಾರ್ಯಕ್ರಮದಲ್ಲಿ ಮಾತನಾಡಿ, 2 ಹಿಂದೆ ನ್ಯಾಯಾಧೀಶರ ತಂಡವು ಗ್ರಾಮಕ್ಕೆ ಭೇಟಿ ನೀಡಿದ್ದಾಗ ನೀರಿನ ಬವಣೆಯ ಬಗ್ಗೆ ಗ್ರಾಮಸ್ಥರು ನ್ಯಾಯಾಧೀಶರ ಗಮನಕ್ಕೆ ತಂದು ಕೂಡಲೇ ಬವಣೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಕೊಳವೆ ಬಾವಿ ಕೊರೆಸಲಾಯಿತು. ಆದ್ದರಿಂದ ನೀರನ್ನು ಹೊರತೆಗೆದು ಕೆಟ್ಟು ಹೋಗಿದ್ದ ನೀರು ಶುದ್ಧೀಕರಣ ಘಟಕ ದುರಸ್ತಿಗೊಳಿಸಿ ಗ್ರಾಮಸ್ಥರಿಗೆ ಶುದ್ಧ ನೀರು ಪೂರೈಸುವಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇಂದಿಗೆ ನಿರ್ಲಕ್ಷ್ಯ ಧೋರಣೆ ಮುಂದುವರೆಸಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲಿಖಿತವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡುತ್ತೇನೆ ಎಂದರು. ಆ ದಿವಸ ಬಂದು ಇಲ್ಲಿ ಕೊಳವೆ ಬಾವಿಯನ್ನು ತೋರಿಸಿ ನೀರಿನ ವ್ಯವಸ್ಥೆಯನ್ನೆಲ್ಲ ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಪ್ರಾರಂಭ ಮಾಡಿ ಅದು ಶಿಥಿಲಾವಸ್ಥೆಯಲ್ಲಿ ಅಥವಾ ದುರಸ್ತಿಯ ಅವಸ್ಥೆಯಲ್ಲಿ ಇಟ್ಟು ನಮ್ಮ ವೆಂಕಟರಮಣ ಅವರು ಅವರಿಗೆ ಅದರ ಜವಾಬ್ದಾರಿಯನ್ನು ವಹಿಸಿ ಇನ್ನು ಎಲ್ಲೆಲ್ಲಿ ಆ ದುರಸ್ತಿಯಲ್ಲಿ ಇದೆಯೋ ಅವನ್ನೆಲ್ಲ ಸರಿ ಮಾಡಿ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಅವರಿಗೆ ಎಲ್ಲ ತಾಕೀತು ಮಾಡಿ ಹೋಗಿದ್ದು ಅದರ ಪ್ರಕಾರ ಆಗಿದೆ ಅಂತ ನಮಗೆ ವರದಿನೂ ಕೂಡ ಬಂದಿದೆ. ಗ್ರಾಮಸ್ಥರು ಕೂಡ ನೀ ಕುಡಿಯುವ ನೀರಿನ ಒಂದು ಸಮಸ್ಯೆಯ ವಿಚಾರವಾಗಿ ಮತ್ತೆ ಅಲ್ಲಿಗೆ ನಮಗೆ ಬಂದಿಲ್ಲ, ಇಲ್ಲ ಅಂತಂದರೆ ಎಲ್ಲರೂ ಅರ್ಜಿಗಳನ್ನ ತೊಗೊಂಡ್ಬರ್ತಾ ಇದ್ವಿ. ನಮಗೆ ಕುಡಿಯುವ ನೀರು ಭಾಳ ತೊಂದರೆ ಆಗಿದೆ ಅಂತ ಹೇಳಿದರು. ಇದರ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಮಾತನಾಡಿ, ದತ್ತು ಸ್ವೀಕರಿಸಿದ ಎಲ್ಲ 14 ಗ್ರಾಮಗಳಲ್ಲಿನ ಕುಂದು ಕೊರತೆಗಳ ಬಗ್ಗೆ ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಇಲಾಖೆ ಸಿಬ್ಬಂದಿಯು ವರದಿಯನ್ನು ಆಗಸ್ಟ್ 20 ನಡೆಯುವ ಸಭೆಯಲ್ಲಿ ಹಾಜರುಪಡಿಸುವಂತೆ ಸೂಚಿಸಿದರು. ಮಂಜೂರು ಮಾಡುವಂಥದ್ದು ಮತ್ತೆ ಅವರಿಗೆ ಕಡಾಲ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಅವರಿಗೆ ಹಣ ಸಂದಾಯವಾಗುವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಜೊತೆಗೆ ಇಬ್ಬರು ಕೂಡ ನಮಗೆ ಪೆನ್ಷನ್ ನಾವು ಬರ್ತಾ ಇದ್ದೀವಿ, ನಮ್ಗೆ 65 ಆಗಿದೆ, ನಮಗೆ ಸಂದಾಯ ವರ್ಷ ಪೆನ್ಷನ್ ಬರ್ತಾ ಇಲ್ಲ, ಆ ಥರದ ಏನಾದರೂ ಸಮಸ್ಯೆ ಇದೆ ಅದನ್ನು ಕೂಡ ನಾವು ಮಂಜೂರು ಮಾಡುವಂಥದ್ದು. ಯಾರು ಮರಣ ಮಾಡಬಹುದು ಅವರಿಗೆ ಮಂಜೂರು ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಮಂಜುನಾಥ್, ಸಮಾಜ ಕಲ್ಯಾಣಾಧಿಕಾರಿ ಸಿದ್ದನಾರಾಯಣಸ್ವಾಮಿ, ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ವೆಂಕಟರಮಣಪ್ಪ, ಅಬಕಾರಿ ಇಲಾಖೆಯ ರಮೇಶ್ ಬಾಬು, ಪೆದ್ದೂರು ಗ್ರಾಮ ಪಂಚಾಯತಿ ಶಂಕರಪ್ಪ, ಸದಸ್ಯರಾದ ವೆಂಕಟರಮಣ, ರಮೇಶ್, ಗೋವಿಂದರಾಜು, ರಾಜಸ್ವ ನಿರೀಕ್ಷಕ ಸುಬ್ರಹ್ಮಣಿ, ಗ್ರಾಮ ಲೆಕ್ಕಾಧಿಕಾರಿ ಶರಣಯ್ಯ, ನವೀನ್ ಕುಮಾರ್, ವೇಣುಗೋಪಾಲ್, ಖಾನ್, ಯೋಗೇಶ್ ಉಪಸ್ಥಿತರಿದ್ದರು. ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತೆ ಮಧುಗಿರಿಯಲ್ಲಿ ಸಿಡಿಪಿಒ ಸ್ವಾಮಿರವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕರೆ ನೀಡಿದ್ದಾರೆ. ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ತಮ್ಮ ವೃತ್ತಿಯನ್ನು ಚುರುಕುಗೊಳಿಸಿಕೊಳ್ಳಿ ಎಂದು ಸಿಡಿಪಿಒ ಟಿಆರ್ ಸ್ವಾಮಿ ಕರೆ ನೀಡಿದರು.
ಮಧುಗಿರಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಸಿಸ್ಟೆಪ್ ಸಂಸ್ಥೆಯ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣೆ ಮತ್ತು ಪರಿಣಾಮಕಾರಿ ಆರೋಗ್ಯ ಪರಿಹಾರ ಪ್ರಾರಂಭಿಕ ಪರಿಹಾರ ಪ್ಯಾಕ್ ಯೋಜನೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಈ ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಕಾರ್ಯವೈಖರಿಯನ್ನು ಉತ್ತಮಗೊಳಿಸಲು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ವಿತರಿಸಲಾಗುತ್ತಿದೆ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡ ಸಿದ್ದಯ್ಯ ಮಾತನಾಡಿ, ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಪಾಲನೆ ಪೋಷಣೆಯತ್ತ ಗಮನ ಹರಿಸುವ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಮಗು ಮತ್ತು ತಾಯಿಯ ಸ್ಥಿತಿಗತಿಗಳ ಬಗ್ಗೆ ತಿಳಿಯಲು ಈ ಮೊಬೈಲ್ ಸೌಕರ್ಯ ನೀಡಲಾಗುತ್ತಿದೆ ಎಂದರು. ನಾವು ಏನಾಗುತ್ತೆ ಅಂದ್ರೆ, ನಿಮ್ಮ ಅಂಗನವಾಡಿ ಕಾರ್ಯಕರ್ತರಲ್ಲಿ ಯಾವ ಯಾವ ಕಾರ್ಯ ಚಟುವಟಿಕೆ ಮಾಡ್ತೀರಾ, ಸಿಹಿ ತಿಂಡಿ ಅನಿಸಬಹುದು ಅಥವಾ ಅಡಿಗೆ ಏನ್ ಮಾಡ್ತೀರಾ, ಆಮೇಲೆ ಬಾಣಂತಿರ ಇರ್ಬೋದು, ನಿಮ್ಮ ಏನು ಕಾರ್ಯಕ್ರಮಗಳನ್ನ ನಿಮ್ಮ ಅಂಗನವಾಡಿಗೆ ಸಂಬಂಧಪಟ್ಟಂತಹ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಈ ಸ್ನೇಹ ತಂತ್ರಾಂಶದಲ್ಲಿ ಅಳವಡಿಸೋದಷ್ಟೇ. ಈಗ ಆಲೇ ನಿಮ್ಗೆ ಆಲೇ ಮುಕ್ಕಾಲು ಭಾಗ ಎಲ್ಲ ಕಲ್ತ್ಕೊಂಡಿದ್ದೀರ ಅಂತ ನಾನು ಬಯಸ್ತೇನೆ. ಯಾಕೆಂತಂದ್ರೆ ಇವತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಅಷ್ಟು ಮುಂದುವರೆದುಬಿಟ್ಟಿದೆ. ನೀವು ಇವೆಲ್ಲರ ಕೈಗಳನ್ನು ಒಂದೊಂದು ಮೊಬೈಲ್ ಮಾಡಿಕೊಂಡಿದ್ದೀರ, ಆದ್ರೆ ವಾಟ್ಸಪ್ ಯೂಸ್ ಮಾಡ್ತೀರಾ. ವಾಟ್ಸಪ್ ಯೂಸ್ ಮಾಡೋದ್ರೆ ಇದು ಒಂದು ಈಗ ಏನಂತಂದ್ರೆ ಒಂದು ಆಪ್ ಬಿಡ್ತಾರೆ, ಅದು ಸ್ನೇಹ ಆಪ್ ಅಂತ ಒಂದು ಆಪ್ ಬಿಡ್ತಾರೆ. ನಿಮ್ಮ ಅಂಗನವಾಡಿ ಮಾಹಿತಿನ ತುಂಬತಕ್ಕಂಥದ್ದು ಏನು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ನೀವೇನ್ ತೊಡಗಿಸ್ಕೊಂಡಿರ್ತಿರ್ತಕ್ಕಂಥದ್ನ ಅದನ್ನ ನೀವು ಇದರಲ್ಲಿ ಕಂಪ್ಯೂಟರ್ನಾಗ ಹೆಂಗ್ ಅಳವಡಿಸ್ತಾರೋ ನಿಮ್ಮ ಮೊಬೈಲ್ ಆಪ್ ಅಲ್ಲಿ ಅಳವಡಿಸೋದು. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾಕ್ಯಂತಾರೆ, ಆಮೇಲೆ ಮಾಹಿತಿನ ಕೂಡಲೇ. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಧರಣೇಶ್ ಗೌಡ ಮಾತನಾಡಿ, ತಂತ್ರಾಂಶದ ವರದಾನದಿಂದ ಪ್ರತಿ ಇಲಾಖೆಯ ವರದಿಯನ್ನ ನಮ್ಮ ಪ್ರಧಾನಿ ಮೋದಿಯವರು ಪ್ರತಿದಿನ ಇಲಾಖಾವಾರು ವರದಿಯನ್ನು ವೀಕ್ಷಣೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಉಪತಹಶೀಲ್ದಾರ್ ಜಯರಾಮಯ್ಯ ಮಾತನಾಡಿ, ಕಂಪ್ಯೂಟರ್ ಜ್ಞಾನಕ್ಕೆ ವಯಸ್ಸಿನ ಡೀಲ, ಹಾಗಾಗಿ ಎಲ್ಲ ವಯಸ್ಸಿನವರು ಕಂಪ್ಯೂಟರ್ ಜ್ಞಾನವನ್ನ ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು. ಸಂತೋಷಕರವಾದ ವಿಚಾರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ತುಮಕೂರು ಜಿಲ್ಲೆನ ಅಲ್ಲಿ ಕಾರ್ಯ ಬದ್ಧತೆ ಅಂತ ಹೇಳ್ತೀವಿ ನಾವು, ಕರ್ತವ್ಯ ಬದ್ಧತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರ್ತವ್ಯ ಬದ್ಧತೆಯನ್ನ ಒಪ್ಪಿ ರಾಜ್ಯ ಸರ್ಕಾರ ಈ ಒಂದು ಪೈಲಟ್ ಡಿಸ್ಟಿಕ್ ಆಗಿ ತಗೊಂತಾರೆ. ಪ್ರತಿ ಹಂತದಲ್ಲೂ ಕೂಡ ನಾವು ಒಂದು ಅವರಿಗೆ ನಾವು ಅಭಿನಂದನೀಯವಾಗಿ ಹೇಳಬೇಕು. ಈ ಹಿಂದೆನೂ ಕೂಡ ಪೌಷ್ಟಿಕ ಆಹಾರದ ಕಾರ್ಯಕ್ರಮದ ಕುರಿತು ಪೈಲಟ್ ಡಿಸ್ಟಿಕ್ ಅನ್ನ ಪೈಲಟ್ ತಾಲೂಕನ ಮಂಗೇರಿ ತಾಲೂಕು ಅಂತ ಮಾಡಿದಾಗಲೂ ಕೂಡ ನಾವು ಹೆಮ್ಮೆ ಪಟ್ಟಿದ್ವಿ, ಅದನ್ನ ಕಾರ್ಯ ಸಾಧನೆ ಮಾಡಿ ತೋರಿಸಿದ್ವಿ. ದಸಪ ಅಧ್ಯಕ್ಷ ಮಹಾರಾಜು, ಅಂಗನವಾಡಿ ಮೇಲ್ವಿಚಾರಕಿಯರಾದ ಶಿವಲೀಲಾ, ಚಾಂದಿಬಾಯಿ, ಲಕ್ಷ್ಮಿ, ಚಂದ್ರಮ್ಮ, ಶ್ಯಾಮಲಾ, ತಾಲೂಕು ಪಂಚಾಯಿತಿ ನೌಕರ ಹರ್ಷದ್ ಇನ್ನಿತರರು ಪಾಲ್ಗೊಂಡಿದ್ದರು. ಗೌರಿಬಿದನೂರು ತಾಲೂಕಿನ ಟಿಪ್ಪು ನಗರದಲ್ಲಿ ಮದ್ರಾಸಾದ ವಾರ್ಷಿಕೋತ್ಸವ ನಡೆಯಿತು. ಗೌರಿಬಿದನೂರು ತಾಲೂಕಿನ ಟಿಪ್ಪು ನಗರ ಜಾಮಿಯಾ ಅರೇಬಿಯಾ ಮದ್ರಾಸಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ನಗರಸಭಾ ಅಧ್ಯಕ್ಷರಾದ ಶಫೀಕ್ ಖಾನ್ ವಹಿಸಿದ್ದರು. ನಂತರ ನಗರಸಭೆ ಮಾಜಿ ಅಧ್ಯಕ್ಷರಾದ ಕಲೀಮುಲ್ಲಾ ಮಾತನಾಡಿ, ಎಲ್ಲ ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಅರಬಿ ಭಾಷೆಯೊಂದಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಕೂಡ ಕಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮೌಲಾನ್ ನಜೀರ್ ಅಹಮದ್, ಮಹಮ್ಮದ್ ಸುಹೇಲ್, ಆಜಿ ಕಲೀಮುಲ್ಲಾ ಸೋಬಾನ್, ಇನಾಯತ್ ಖಾನ್, ಸಮೀವುಲ್ಲಾ, ಸೈಯದ್ ತರ್ಬ್ರೇಜ್, ಹಫೀಸ್ ಮಹಬೂಬ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಹಾಲ್ಕುರ್ಕಿಯಲ್ಲಿ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟಕ್ಕೆ ಶಾಸಕ ನಾಗೇಶ್ ಚಾಲನೆ ನೀಡಿದರು. ತಾಲೂಕಿನ ಹಾಲ್ಕುರ್ಕೆ ಎಚ್ಎಸ್ಸಿಎಂಜಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಮನ್ವಳ್ಳಿ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಶಾಸಕ ಬಿಸಿ ನಾಗೇಶ್ ಉದ್ಘಾಟಿಸಿದರು. ಅನೇಕ ಕ್ಷೇತ್ರಗಳಲ್ಲಿ ವಿಶ್ವದ ಗಮನ ಸೆಳೆಯುತ್ತಿದೆ, ಭಾರತವು ಸಹ ಸ್ವಂತ ಶಕ್ತಿಯ ಮೇಲೆ ದಕ್ಷ ಆಡಳಿತ ನಡೆಸಬಹುದು ಎಂದು ತೋರಿಸಿಕೊಟ್ಟಿದ್ದೇವೆ. ಬಾಹ್ಯಾಕಾಶ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಸರಿಯಾಗುವಂತೆ ಸಂಶೋಧನೆಗಳು ನಡೆಯುತ್ತಿದ್ದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಮಾನವ ಶಕ್ತಿ ಹೊಂದಿರುವ ಭಾರತ ಜ್ಞಾನದಲ್ಲಿ ಸದೃಢವಾಗಿದ್ದರೂ ಸಹ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡುತ್ತಾ ಬಂದಿವೆ. ನಾವು ಸಹ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಪ್ರಧಾನಿ ಮೋದಿಯವರು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ದೇಶದ ಹಲವಾರು ಭಾಗಗಳಲ್ಲಿ ಕ್ರೀಡಾ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ್ದಾರೆ. ಈ ದೇಶ ಇವತ್ತು ಪ್ರಪಂಚದ ಅನೇಕ ಕ್ಷೇತ್ರಗಳಲ್ಲಿ ಪ್ರಪಂಚದಲ್ಲಿ ನಂಬರ್ ಒನ್ ಆಗಿದೆ. ಇತ್ತೀಚಿನ ಪ್ರಪಂಚಕ್ಕೆ ಪ್ರೂವ್ ಮಾಡಿದೀವಿ, ಆಡಳಿತನೂ ಮಾಡ್ಕೊಳಕ್ಕೆ ಬರುತ್ತೆ, ಇನ್ನೊಬ್ಬರ ಮೇಲೆ ಅವಲಂಬಿತವಾಗಲ್ಲ, ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಆಡಳಿತ ಮಾಡಕ್ ಸಹಿತ ಬರುತ್ತೆ ಅನ್ನುವಂಥದ್ದನ್ನು ನಾವು ಪ್ರಪಂಚದಲ್ಲಿ ಪ್ರೂವ್ ಮಾಡಿದೀವಿ. ಆದರೆ ಒಂದಷ್ಟು ಕ್ಷೇತ್ರಗಳಲ್ಲಿ ನಾವಿನ್ನೂ ತುಂಬಾ ಹಿಂದಿದ್ದೀವಿ, ಅದರಲ್ಲಿ ವಿಶೇಷವಾಗಿ ಕ್ರೀಡಾ ವಿಚಾರದಲ್ಲಿ ಪುಟ್ಟ ದೇಶ ಜಪಾನ್, ಕೊರಿಯಾ,
ನಮ್ಮ ಒಂದು ಜಿಲ್ಲೆಯ ಮಟ್ಟನೂ ಇಲ್ಲ. ನಮ್ಮಷ್ಟು ಬುದ್ಧಿವಂತಿಕೆ ಇದೆ ಎನ್ನುವಂಥದ್ದು ಅಲ್ಲ. ಅಂಥ ದೇಶಗಳು ಇವತ್ತು ಕ್ರೀಡೆಗಳಲ್ಲಿ ಪ್ರಪಂಚದಲ್ಲಿ ಒಂದು ಎರಡು ಮೂರನೇ ಸ್ಥಾನಗಳಲ್ಲಿ ಹೋರಾಟ ಮಾಡ್ತಿರುವಂತದನ್ನ ನಾವು ನೋಡಿದ್ವಿ. ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ ಮಾತನಾಡಿ, ಕ್ರೀಡೆ ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸುತ್ತದೆ. ಮಕ್ಕಳಲ್ಲಿ ಶಿಸ್ತು ಹಾಗೂ ಅಶಿಸ್ತನ್ನು ಕೆಲಸವನ್ನು ದೈಹಿಕ ಶಿಕ್ಷಕರು ಮಾಡಬೇಕು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡುವಂತಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲೋಲಾಕ್ಷಮ್ಮ ರೇಣುಕಯ್ಯ, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಜಯಂತಿ ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಮತಾ ಉಮೇಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ ವಿ ನಾಗರಾಜ್, ಎಚ್ಎಸ್ಎಂಜಿ ಪ್ರಾಂಶುಪಾಲರಾದ ಕುಬೇರಪ್ಪ, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಿದ್ದಯ್ಯ, ವೀರಶೈವ ಸಾಧು, ವೀರಶೈವ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ, ಮುಖಂಡರುಗಳಾದ ಎಂಡಿ ರವಿಕುಮಾರ್, ಎಂವಿ ಉಮಾ ಮಹೇಶ್ ಉಪಸ್ಥಿತರಿದ್ದರು. ತಿಪ್ಟೂರು ತಾಲೂಕು ಹಾಲ್ಕೂರ್ಕೆ ಗ್ರಾಮದಲ್ಲಿ ಶಾಸಕ ಬಿಸಿ ನಾಗೇಶ್ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ತಾಲೂಕಿನ ಆಲ್ಕೂರ್ಕೆ ಗ್ರಾಮದಲ್ಲಿ ಶಾಸಕ ಬಿಸಿ ನಾಗೇಶ್ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಮುಂದಿನ ಒಂದು ವರ್ಷದೊಳಗೆ ತಾಲೂಕಿನ ಆಲ್ಕೂರ್ಕೆ ಕೆರೆಗೆ ಹೇಮಾವತಿ ನೀರನ್ನು ಹರಿಸಲಾಗುವುದು. ಬರಗಾಲದಿಂದ ತತ್ತರಿಸುವ ಈ ಭಾಗದ ಪ್ರಮುಖ ಕೆರೆಯಾದ ಆಲ್ಕೂರ್ಕೆ ಕೆರೆ ಸುತ್ತಮುತ್ತಲ 16 ಹಳ್ಳಿಗಳಿಗೆ ಜೀವನಾಡಿಯಾಗಿದೆ. ನಾನು ಹಿಂದೆ ಶಾಸಕನಾಗಿದ್ದ ಅವಧಿಯಲ್ಲಿ ಚಿಕ್ಕನಾಯಕನಹಳ್ಳಿ ಕುಡಿಯುವ ನೀರಿನ ಯೋಜನೆ ವ್ಯಾಪ್ತಿಯಲ್ಲಿ ಆಲ್ಕೂರ್ಕೆ ಮೂಲಕ ಹೇಮೆನಾಲೆಯಿಂದ ಕೆರೆ ತುಂಬಿಸಲು ಯೋಜನೆ ರೂಪಿಸಲಾಗಿತ್ತು. ಆದರೆ ಈ ಯೋಜನೆ ತಾಂತ್ರಿಕ ಕಾರಣಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದು ಗುತ್ತಿಗೆದಾರರು ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಿದ್ದರಿಂದ ಯೋಜನೆ ಮುಂದುವರಿಸಲು ಸಾಧ್ಯವಾಗಿರಲಿಲ್ಲ. ಈ ಬಗ್ಗೆ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಮತ್ತು ನಾನು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಸಾಸಲಿನಿಂದ ಮುಂದಕ್ಕೆ ನಾಲೆ ಕೆಲಸದ ಕಾಮಗಾರಿ ಮುಂದುವರಿಸಲು ಸೂಚಿಸಿದ್ದು, ಸರ್ಕಾರದ ಕಾರ್ಯದರ್ಶಿ ಜಯಪ್ರಕಾಶ್ ಮತ್ತು ಸಿಇ ಬಾಲಕೃಷ್ಣರೊಂದಿಗೆ ಯೋಜನೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಹೆದ್ದಾರಿ ಗುತ್ತಿಗೆದಾರ ನಾಲಾ ಕಾಮಗಾರಿಯನ್ನು ಮಾಡುವುದಾದರೆ ಇನ್ನೊಂದು ಅವಕಾಶ ನೀಡಲಾಗುವುದು. ಕಾಮಗಾರಿ ಮಾಡದಿದ್ದರೆ ಬೇರೆ ಟೆಂಡರ್ ಕರೆದು ಕಾಮಗಾರಿ ಮಾಡಲು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಇನ್ನೊಂದು ತಿಂಗಳಲ್ಲಿ ಕಾಮಗಾರಿ ಕಾರ್ಯ ಆರಂಭವಾಗಲಿದ್ದು, ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಅರಣ್ಯದಲ್ಲಿ ಕಾಮಗಾರಿಗೆ ಅವಕಾಶ ನೀಡಲು ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು, ಯೋಜನೆಗೆ ಉಪಯೋಗಿಸಿಕೊಳ್ಳುವ ಭೂಮಿಗೆ ಪರ್ಯಾಯವಾಗಿ ತಾಲೂಕಿನ ರಜತಾದ್ರಿಪುರದ ಬಳಿ ಅರಣ್ಯ ಇಲಾಖೆ ಕಂದಾಯ ಭೂಮಿ ನೀಡಲು ಸ್ಥಳ ಗುರುತಿಸಲಾಗಿದೆ ಎಂದರು. ಭೂಮಿ ವರ್ಗಾವಣೆಯಾದ ನಂತರ ಭೂ ಸ್ವಾಧೀನಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೇರ ಖರೀದಿ ಪದ್ಧತಿ ಮೂಲಕ ಭೂಮಿ ವಶಪಡಿಸಿಕೊಳ್ಳಲಾಗುವುದು. ನಂತರ ಯೋಜನೆಯ ಮುಂದುವರೆದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮುಂದಿನ ಒಂದು ವರ್ಷದೊಳಗೆ ಆಲ್ಕೂರ್ಕೆ ಕೆರೆ ನೀರು ಹರಿಸಲಾಗುವುದು ಎಂದರು. ಹೇಮಾವತಿಯ ಆಲ್ಕೂರ್ಕೆ ಕೆರೆಗೆ ಹಿಂದೆ ನಾನು ಶಾಸಕನಾದಾಗ ಯಾವುದೋ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ವು. ಆ ಕೆಲಸ ಟೆಕ್ನಿಕಲ್ ಕಾರಣಕ್ಕೋಸ್ಕರ ಟೆಂಡರ್ ಯಾರು ಹಾಕೊಂಡಿದ್ದ ಅವನು ಕೋಲ್ಡ್ ಗೋಲ್ಡ್ ಕಾರಣಕ್ಕೋಸ್ಕರ ನಿಂತಿತ್ತು. ಅವನ ಜೊತೆ ಕೂತು ಮಾತಾಡಿ ನಾನು ಮಾಧುಸ್ವಾಮಿಗಳು ಇಬ್ಬರೂ ಆ ಕೆಲಸನ ಇವತ್ತು ಶಾಸ್ತ್ರ ತನಕ ಮಾಡುವಷ್ಟು ಮಟ್ಟಕ್ಕಾಗಿದೆ. ಶಾಸ್ತ್ರದಿಂದ ಮುಂದಿನ ಕೆಲಸಕ್ಕೂ ಮೊನ್ನೆ ಕೂತು ಸೆಕ್ರೆಟರಿ ಜಯಪ್ರಕಾಶ್ ಅವರು, ಸಿ ಬಾಲಕೃಷ್ಣ ಅವರು ಇವರೆಲ್ಲರನ್ನೂ ಸೇರಿಸ್ಕೊಂಡು ಚಿಕ್ಕನಾಯಕನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಹಳೆ ಕಾಂಟ್ರಾಕ್ಟರ್ ಯಾರಿದ್ದೇನೋ ಅವ್ನು ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಬೇಕಾದ್ರೆ ಅವನೇ ಬಂದು ಕಂಪ್ಲೀಟ್ ಮಾಡೋದಾದ್ರು ಮಾಡ್ಬೋದು, ಇಲ್ಲದೇ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇನ್ನು ಒಂದು ತಿಂಗಳಲ್ಲಿ ಇದ್ರ ಕೆಲಸ ಶುರುವಾಗತ್ತೆ. ಎಸ್ ಎಲ್ ಓಗಳನ್ನು ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ನು ಅಲ್ಲೇ ಕರೆಸಿ ಅವರು ಫಾಸ್ಟಾಗಿ ಲ್ಯಾಂಡ್ ಅಕ್ವಿಷನ್ಗಳು ಮಾಡಬೇಕು. ರೈತರು ಕೊಟ್ಟಿದ್ದನ್ನು ಡೈರೆಕ್ಟ್ ಪರ್ಚೇಸ್ ಸಿಸ್ಟಮಲ್ಲಿ ಅದನ್ನು ತಗೊಳ್ಬೇಕು ಅನ್ನೋದಕ್ಕೆ ಯೋಚನೆ ಮಾಡಿದೆ. 35 ಎಕರೆ ಏನು ಫಾರೆಸ್ಟ್ ಮೂಲಕ ಆ ಚಾನಲ್ ಹಾಡು ಬರ್ತಿದೆ, ಅದಕ್ಕೋಸ್ಕರ ಫಾರೆಸ್ಟ್ ನೋಡ್ ಜೊತೆನೂ 2 ಮೀಟಿಂಗ್ ಆಗಿದೆ. ಇದ್ರ ಬದಲು ನಾವು ಬೇರೆ ರಕ್ತಾದ್ರಿಪುರದ ಕಡೆ 35 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡೋದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡು ಆ ಕೆಲಸನೂ ಕಂಪ್ಲೀಟ್ ಮಾಡ್ತೀವಿ. ಮುಂದಿನ ವರ್ಷದ ಒಳಗಡೆ ಹೇಮಾವತಿಯಲ್ಲಿ ಹಾಕೊಡ್ತಿರ್ತಾರಂತ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಜಿಎಸ್ ಶಿವಸ್ವಾಮಿ, ಜಿಲ್ಲಾ ಪಂಚಾಯತಿ ಸದಸ್ಯ ಮಮತಾ ಉಮೇಶ್, ತಾಲೂಕು ಪಂಚಾಯತಿ ಸದಸ್ಯ ಜಯಂತಿ ಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲೋಲಾಕ್ಷಮ್ಮ, ಸದಸ್ಯರಾದ ಎಚ್ ವಿ ನಾಗರಾಜು, ಬೀರಪ್ಪ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಗಂಗಾಧರಪ್ಪ, ಪಿಡಿಒ ಶಿವಲಿಂಗಯ್ಯ, ಮುಖಂಡರಾದ ನಾಗಭೂಷಣ್, ಉಮಾ ಮಹೇಶ್, ಶಿವಣ್ಣ ಮತ್ತಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.